ನೀವು ನನಗೆ ನೀವೇ ತಿಳಿಸ್ತಾ ಇದ್ದೀರಿ. ಸೊ ನಿಮ್ಮ ಈಗ ನಾಗನ್ನು ಸಚಿವ ಸೋಮಣ್ಣ ಅವ್ರ ಮನೆಗೆ ಹೋಗಿ ಭೇಟಿ ನೀಡಿರುವಂತದ್ದು ಇದೆಲ್ಲ ಡೆವಲಪ್ಮೆಂಟ್ ನೋಡ್ತಾ ಇದ್ರು ಎಲ್ಲ ನೀವೇ ತೋರಿಸ್ತಾ ಇದೀರಲ್ಲ. ಅಲ್ಲ ರೌಡಿಗಳ ಸರಣಿ ಸೇರ್ಪಡೆ ಆಗ್ತಾ ಇದೆಯಲ್ಲ ಬಿಜೆಪಿಯಲ್ಲಿ ಅಂತ ಅವ್ರಿಗೆ ಕಾರ್ಯಕರ್ತರು ಇಲ್ಲ ರೌಡಿಗಳು ಸೇರ್ಕೊತಾ ಇದ್ದಾರೆ. ಕಾರ್ಯಕರ್ತರೆಲ್ಲ ಅವ್ರನ್ನ ಬಿಟ್ಬಿಟ್ಟು ಬಿಟ್ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೊತಾ ಇದ್ದಾರೆ. ಅದಕ್ಕೆ ಅವರು ರೌಡಿಗಳನ್ನ ಸೇರ್ಕೊತಾರೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಹಿಂದೂಗಳ ಹತ್ಯೆ ಜಾಸ್ತಿ ಆಗುತ್ತೆ, ಹಿಂದೂ ಅಗೇನೆಸ್ಟ್ ಪಾರ್ಟಿ ಸಿಟಿ ರವಿ ಕೂಡ ನೋಡಿ ಅವ್ರು ಯಾಕೆ ಇಷ್ಟು ಗಾಬರಿ ಆಗಿದ್ದಾರೆ. ಅಧಿಕಾರ ಕಳ್ಕೊಳ್ತೀವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದೆ ಅಂತ ಅವ್ರು ಗಾಬರಿ. ಅದಕ್ಕೆ ಆಲ್ರೆಡಿ ಅವ್ರು ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಈಗ ಮತದಾನ ಎಲ್ಲಾ ಕಳ್ತನ ಆಗೋಯ್ತು, ಪಿಕ್ ಪಾಕೆಟ್ ಆಯ್ತು, ಉದ್ಯೋಗ ಕಳ್ತನ ಮಾಡಿದ್ದಾಯ್ತು, ಅಪಾಯಿಂಟ್ಮೆಂಟ್ ಅಲ್ಲಿ ಲೂಟಿ ಮಾಡಿದ್ದಾಯ್ತು, ಭ್ರಷ್ಟಾಚಾರ ಪಾಕಿಟ್ಟಾಯ್ತು, ಕೊನೆಗೆ ಏನಿಲ್ಲ, ಕೊನೆಗೆ ಏನಾದ್ರೂ ಕಾಂಗ್ರೆಸ್ ಇಷ್ಟು ಬಲಿಷ್ಠವಾಗಿ ಆಗ್ತಾ ಇದ್ದಾರೆ ಅಂತ ಕೊನೆಗೆ ಓಟ್ನ ಕದಿಯ ಕೊಟ್ಟಿದ್ದಾರೆ. ಆ ಎಲ್ಲರು ಐ ಎ ಎಸ್ ಕೆ ಎಸ್ ಎಲ್ಲ ಈಗ ಸಸ್ಪೆಷನ್ ಆಗಿದೆ. ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂದವರು ಹಿಂದೂ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಓಟ್ನ ಒಂದೊಂದು ಮನೇಲಿ ನಾಲ್ಕು ಕೊಟ್ಟಿದ್ದಾರೆ, ಎರಡು ಓಟ್ ತೆಗೆದಾಕ್ಬಿಟ್ಟು ಇನ್ನೊಂದು ಕಡೆ ಸಿಕ್ಕಿಸ್ಕೊಂಡ್ಬಿಡ್ತು. ಅವ್ರಿಗೆ ಓಟು ಈ ಗುಲ್ಬರ್ಗ ಗುಲ್ಬರ್ಗಲ್ಲಿ ಒಂದು ಮನೇಲಿ ಇವ್ರ ಮನೇಲಿ ನಾಲ್ಕು ಓಟಿದೆ ಅಂತಂದ್ರೆ ಎರಡು ಓಟ್ನ ಅವ್ರ ಮನೇಲಿ ಬಿಡೋದು, ಇನ್ನೆರಡು ಓಟ್ನ ಯಾವುದೋ ಇನ್ನೊಂದು ಬುತ್ತಿ ಸೇರ್ಕೊಂಡು. ಕೊನೆಗೆ ಪಾಪ ಅವನಿಗೆ ಪೇಷಂಟ್ ಅವ್ನು ಓಟಿದೆ ಅಂತ ತಿಳ್ಕೊತಾನೆ ಅಷ್ಟೇ. ಅವನು ಅವ್ನು ಓಟ್ ಹಾಕೋಷ್ಟೊತ್ತಿಗೆ ನಾನು ಇಲ್ಲಿಂದ ಹೋಗಿ ಇನ್ನೊಂದು ಹಾಕ್ಲಿ ಹಾಕ್ಲಿ ಅನ್ನೋದು ಸ್ವಲ್ಪ ಸಂಖ್ಯಾತ ಓಟು ಏನಾರು ಒಂದು ಸಣ್ಣ ಹೆಸರು. ಶಿವಕುಮಾರ್ ಅಂದರೆ ಶಿವನ ಕುಮಾರ ಕೈನಿಂದ ಹೆಸರು ಬದಲಾವಣೆ ಇದೆ ಅಂತೇಳಿ ಇವೆಲ್ಲ ಕೂಡ ಮಾಡ್ತಾ ಇದೆ. ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ರೆ ಇಡೀ ಪ್ರಜಾಪ್ರಭುತ್ವಕ್ಕೆ ನಮ್ಮ ಕರ್ನಾಟಕ ಎಷ್ಟು ಗೌರವ ಇತ್ತು ಆ ಗೌರವನೆಲ್ಲ ಹಾಳು ಮಾಡ್ತಾ ಇದೆ. ಒಂದು ಇಡೀ ಕರ್ನಾಟಕ ರಾಜ್ಯ ಬೆಂಗಳೂರು ಅಂದರೆ ಇಡೀ ಗ್ಲೋಬಲಿ ಬ್ರ್ಯಾಂಡ್ ಇತ್ತು ನಾವು ಅದನ್ನೆಲ್ಲ ಹಾಕಿ ಇದೊಂದು ಭ್ರಷ್ಟ ಆಡಳಿತ ಅನ್ನೋದು ಮೋಸ್ಟ್ ಕರಪ್ಟ್ ಸ್ಟೇಟ್ ಆಫ್ ಕಂಟ್ರಿ ಇದು ಸ್ಟೇಟ್ ಅನ್ನೋದಕ್ಕೆ ಕರ್ನಾಟಕ ಅಂತ ಹೆಸರು ಕೊಡ್ತಾರೆ. ಈಗ ವಲಸಿಗರನ್ನು ಮತ್ತೆ ಪಕ್ಷಕ್ಕೆ ತರಕ್ಕೆ ಗರು ವಾಪಸಿ ಕಾರ್ಯಕ್ರಮ ಏನಾದ್ರೂ ವಲಸಿಗರನ್ನು ಮತ್ತೆ ಪಕ್ಷಕ್ಕೆ ತೆಗೆದುಕೊಳ್ಳಲು ನಾನು ಆಹ್ವಾನ ಕೊಟ್ಟಿದ್ದೀನಿ. ಬಹಳ ಜನ ಕಾಂಗ್ರೆಸ್ ಪಾರ್ಟಿಗೆ ಅನ್ಕಂಡೀಷನ್